ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಈ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೆ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮೊದಲಿದ್ದುಕೊಂಡು ಇವತ್ತಿನ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:25 ಮತ್ತು 26 ವಾಕ್ಯ. ಗಲಾತ್ಯನ್ಸ್ ಚಾಪ್ಟರ್ 5:25-26. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮಸ್ತರ ಉಳ್ಳವರು ಆಗದೇ ಇರೋಣ. ಇಲ್ಲಿ ಅಪೊಸ್ತಲ ಪೌಲನು ಈ ವಾಕ್ಯದಲ್ಲಿ ನಮ್ಮ ಆತ್ಮನಿಂದ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ ಎಂದು ಹೇಳ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಆತ್ಮನಿಂದ ಜೀವಿಸೋದು ಹೇಗೆ, ಹೇಗೆ ಆತ್ಮನ ಅನುಸರಿಸಿ ನಡೆಯೋದು ಅದರ ಅರ್ಥ, ಮತ್ತು ಅಹಂಕಾರಿಗಳು ಯಾಕೆ ಆಗಬಾರ್ದು, ಯಾಕೆ ಮಸರು ಆಗದು, ಇದರ ಅರ್ಥವನ್ನು ಇವತ್ತು ನೋಡೋಪ್ರೆ. ಮೊಟ್ಟ ಮೊದಲು ನೋಡ್ತೇವೆ ನಾವು ಆತ್ಮದಲ್ಲಿ ನಾವು ದಿನಾಲು ಜೀವಿಸುವವರು ಆಗಬೇಕು. ನಾನು ನೋಡ್ತೇವೆ ಧರ್ಮೋಪದೇಶ ಪುಸ್ತಕ 8:3 ವಾಕ್ಯ. ಡಿಟ್ರೋನಮಿ ಸಪ್ರ 8:3. ಮನುಷ್ಯರು ಆರ ಮಾತ್ರದಿಂದಲ್ಲ, ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಇಲ್ಲಿ ನಾವು ನೋಡ್ತಿದ್ದಾರೆ ವಾಕ್ಯದಲ್ಲಿ ದೇವರು ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ಕೊಡುತ್ತೇನೆ ಎಂಬ ವಾಗ್ದಾನ ಮಾಡಿದ ನಂತರ ಅವರನ್ನು ದೇವರು ಅವರ ನಂಬಿಕೆಯನ್ನು, ಅವರ ವಿಜಯತೆಯನ್ನು ಪರೀಕ್ಷಿಸೋದಕ್ಕೋಸ್ಕರ ಅವರಿಗೆ ಆ ಮರುಭೂಮಿಯಲ್ಲಿ ನಡೆಸಿಕೊಂಡು ಹೋಗುವಾಗ ದೇವರು ಹೇಳ್ತೇನೆ ಮನುಷ್ಯನು ಆಹಾರ ಮಾತಿನಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಬದುಕುತ್ತಾನೆ ಎಂಬುದಾಗಿ ದೇವರು ಕಲಿಸಿಕೊಡುವುದಕ್ಕೆ ಅವರಿಗೆ ಹಸಿವೆ ನೀಡಕ್ಕೆ ಅವನು ನಡೆಸಿದನು ಎಂಬುದಾಗಿ ನಾವು ಇವಾಗ ನೋಡ್ತೇವೆ. ಇದರ್ಥ ನಾವು ನೋಡ್ತೇವೆ ಮನುಷ್ಯರು ಆಹಾರದಿಂದ ಖಾಲಿ ಶರೀರದಲ್ಲಿ ಬದುಕುತ್ತಾರೆ, ಅದೇ ಆತ್ಮದಲ್ಲಿ ಒಬ್ಬ ಮನುಷ್ಯನು ಬದುಕಬೇಕಾದರೆ ಪ್ರಯಾಣ ಮೊತ್ತ ಮೊದಲು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನು ತನ್ನ ಕರ್ತನ ಒಡೆಯನಿಂದ ಅಂಗೀಕಾರ ಮಾಡಬೇಕು. ಯಾರ್ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಕರ್ತವನ್ನು ಒಡಂಗೀಕಾರ ಮಾಡ್ತಾರೆ ಅವರ ಆತ್ಮದಲ್ಲಿ ಪವಿತ್ರಾತ್ಮನು ಅವರ ಆತ್ಮದಲ್ಲಿ ಬಂದು ಅವರ ಆತ್ಮಕ್ಕೆ ಪುನರ್ಜನ್ಮವನ್ನು, ಅವರ ಆತ್ಮಕ್ಕೆ ಜೀವವನ್ನು ಕೊಡ್ತಾನೆ. ಈ ಜೀವ ಹೊಂದಿದ ದೇವರ ಮಕ್ಕಳಾದ ನೀವು ಈ ಜೀವವನ್ನು ಪ್ರತಿದಿನ ಕಾಪಾಡಿಕೊಂಡರೆ ಮಾತ್ರವೇ ನಿಮ್ಮ ಆತ್ಮ ಜೀವಂತವಾಗಿದೆ. ಈ ಆತ್ಮ ಜೀವಂತವಾಗಬೇಕಾದರೆ ಅದಕ್ಕೆ ಪ್ರೇರೆ ಈಗ ಶರೀರಕ್ಕೆ ಆಹಾರವನ್ನು ಊಟ ಮಾಡ್ತೀರಿ ಶರೀರಕ್ಕೋಸ್ಕರ, ಅದೇ ಆತ್ಮದಲ್ಲಿ ಜೀವಂತವಾಗಿರಬೇಕಾದರೆ ದೇವರ ವಾಕ್ಯವನ್ನು ದಿನಾಲು ಕೇಳುವವರು, ಓದುವವರು, ಧ್ಯಾನಿಸುವರು ಮತ್ತು ಅದಕ್ಕೆ ವಿಧೇಯರಾಗುವರು ಆಗಬೇಕು. ಪ್ರೇರೆ ಯಾವಾಗಲೂ ದೇವರ ಓದುತ್ತಿರು, ದೇವರ ಬಗ್ಗೆ ಕೇಳುತ್ತಿರು, ಮತ್ತು ದೇವರ ವಾಕ್ಯ ಧ್ಯಾನ ಮಾಡುತ್ತಿರು, ಮತ್ತು ಆ ವಾಕ್ಯಕ್ಕೆ ವಿಧರಕ್ಕಿತ್ತಿರು, ಆಗ ನಿಮ್ಮ ಆತ್ಮದಲ್ಲಿ ಆ ಜೀವವು ಯಾವಾಗಲೂ ಇರ್ತದೆ. ಒಂದು ವೇಳೆ ಪ್ರೇರೆ ನೀವು ಯೇಸು ಕ್ರಿಸ್ತನ ಮಾಡಿ ನೀರು ಮುಳಿ ದೇಶವನ್ನು ತೆಗೆದುಕೊಂಡು ಪವಿತ್ರಾತ್ಮನ ತುಂಬಲಪಟ್ಟು ನೀವು ದೇವರ ವಾಕ್ಯನ ಓದದೆ ಇರುವುದಾದರೆ, ದೇವರ ವಾಕ್ಯ ಧ್ಯಾನ ಮಾಡದೇ ಇರುವುದಾದರೆ, ದೇವರವನ್ನ ಕೇಳದೇ ಇರುವುದಾದರೆ, ಮತ್ತು ದೇವರ ವಾಕ್ಯ ವಿಧರಾಗದಿರುವುದಾದರೆ ನಿಮ್ಮ ಆತ್ಮದಲ್ಲಿ ಇರುವ ಜೀವ ಅದು ಕ್ರಮೇಣ ಅದು ಕಳೆದು ಹೋಗ್ಕೊಂಡು ನಿಮ್ಮ ಆತ್ಮ ಸಾಯುತ್ತದೆ. ಅದಕ್ಕೆ ಇಲ್ಲಿ ದೇವರ್ತಾನೆ ಮನುಷ್ಯರು ರೊಟ್ಟಿದಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಮಾತಿನಿಂದಲೇ ಮನುಷ್ಯರು ಬದುಕುತ್ತಾನೆ ಎಂಬುದಾಗಿ ದೇವರ ಇಸ್ರೇಲಿಗೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಕಲಿಸಿಕೊಟ್ಟವನು ಎಂಬುದು ನೋಡ್ತೇವೆ. ಪರ ಇವತ್ತು ನಿಮ್ಮ ಆತ್ಮದಲ್ಲಿ ಪ್ರತಿದಿನ ಜೀವಿತ ಇರಬೇಕಾದ್ರೆ ನೀವು ದಿನಾಳು ದೇವರ ಓದುವುದು ಅತಿ ಅಗತ್ಯವಾಗಿದೆ. ಪ್ರ ಯಾಕಂದರೆ ದೇವರ ವಾಕ್ಯ ನಿಮ್ಮ ಆತ್ಮಿಕ ಆಹಾರವಾಗಿದೆ. ಒಂದು ವೇಳೆ ನೀವು ದಿನಕ್ಕೆ 3 ನಿಮ್ಮ ಶರೀರಕ್ಕೆ ಊಟ ಮಾಡಿಕೊಂಡು ನೀವು ಆತ್ಮಕ್ಕೆ ಊಟ ಮಾಡದಿದ್ದರೆ, ದೇವರ ವಾಕ್ಯ ಓದಿದ್ದರೆ, ದೇವರ ವಾಕ್ಯ ಕೇಳದಿದ್ದರೆ, ಅಥವಾ ವಾಕ್ಯ ಧ್ಯಾನ ಮಾಡದಿದ್ದರೆ, ಆ ವಾಕ್ಯ ವಿಧರಾಗಿದ್ದರೆ ನಿಮ್ಮ ಆತ್ಮ ಸಾಯುತ್ತದೆ. ಅದೇ ನಿಮ್ಮ ಆತ್ಮ ಸಾಯದಂತೆ ಜೀವಂತವಾಗಿ ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರೇ ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 8:34-36 ವಾಕ್ಯ. ಪ್ರೋಬ್ 8:34-36.
ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ಯಾವನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿಯಾಗುವನು. ಇಲ್ಲಿ ನಾವು ಸುಲಭ ಮಾಡ್ತಾನೆ, ಯಾರು ದ್ವಾರಗಳ ಬಳಿ ಎದ್ದಾಗ್ತಾರೆ, ದಿನಾಲು ನಿಮ್ಮ ಸತ್ಯವೇದವನ್ನು ತೆರೆದುಕೊಂಡು ಓದುವಾಗ ಪರಲೋಕದ ದ್ವಾರದ ಹತ್ತಿರ ಬರುತ್ತೀರಿ. ಯಾವಾಗ ನಿಮ್ಮ ಸತ್ಯವೇದವನ್ನು ತೆರೆದುಕೊಂಡು ಓದುವಾಗ ಬರೇ ಈ ಸತ್ಯವೇದ ತೆರೆದು ಓದುವಾಗ ದೇವರ ಆತ್ಮ ನೀ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮಾತನಾಡ್ತಾನೆ. ಈ ಟಿ ವಿ ಮಾಧ್ಯಮದಲ್ಲಿ ನೀವು ದೇವರ ವಾಕ್ಯ ಕೇಳುವಾಗ ಪವಿತ್ರಾತ್ಮನು ಈ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಯಾರು ದೇವರ ವಾಕ್ಯವನ್ನು ಕೇಳುತ್ತಾರೋ ತಮ್ಮ ಆತ್ಮಿಕ ಜೀವಿತದಲ್ಲಿ ಅವರು ಜೀವವನ್ನು ಹೊಂದುತ್ತಾರೆ, ಮತ್ತು ದೇವರ ಕಟಾಕ್ಷಕ್ಕೆ ಗುರಿಯಾಗ್ತಾರೆ. ಮತ್ತೆ ಇಲ್ಲಿ ಸೊಲೊಮೋನ್ ಹೇಳ್ತಾನೆ, ಮತ್ತೆ ಹೇಳ್ತಾನೆ ಅವನು 36ನೇ ವಾಕ್ಯದಲ್ಲಿ ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕಿವಿಡು ಮಾಡಿಕೊಳ್ಳುತ್ತಾನೆ. ಇದರ್ಥವಾಗಿದೆ, ಒಂದು ವೇಳೆ ಎಲ್ಲದಕ್ಕೂ ನಿಮಗೆ ಸಮಯ ಉಂಟು, ದೇವರನ್ನು ಓದಲಿಕ್ಕೂ ಅಥವಾ ಕೇಳಲಿಕ್ಕೂ ಅಥವಾ ಧ್ಯಾನ ಮಾಡಲಿಕ್ಕೂ ಅಥವಾ ವಿಧಿಯಾಗಲಿಕ್ಕೂ ನಿಮ್ಮ ಸಮಯನೂ ಕೊಡದಿದ್ದರೆ ನಿಮ್ಮ ಆತ್ಮಕ್ಕೆ ನೀವು ಕಿವಿಡು ಮಾಡಿಕೊಳ್ಳುತ್ತೀರಿ. ಮತ್ತು ನನ್ನನ್ನು ಹಾಗೆ ಮಾಡುವವರು ಮರಳು ಪ್ರೀತಿಸ್ತಾರೆ. ಹಾಗೆ ಮಾಡಿದ್ರೆ ಯಾರು ದೇವರ ವಾಕ್ಯ ಓದಲಿಕ್ಕೆ ಅವರು ಆಲಸಗಾರರಾಗ್ತಾರೋ, ಈ ವಾಕ್ಯ ಓದಲಿಕ್ಕೆ ಅವರು ತಿರಸ್ಕಾರ ಮಾಡ್ತಾರೋ, ಅವರು ಆತ್ಮದಲ್ಲಿ ಸಾಗುತ್ತಾರೆ ಎಂಬುದಾಗಿ ಸುಲಭ ಮಾಡ್ತಾನೆ. ಆದರೆ ಪ್ರೇರೆ ಇವತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಕೃಪೆಯಲ್ಲಿ ನಿಮ್ಮ ಆತ್ಮದಲ್ಲಿ ದೇವರು ಪುನರ್ಜನ್ಮ ಪವಿತ್ರಾತ್ಮ ಮುಖಾಂತರ ವಾಕ್ಯದ ಮುಖಾಂತರ ನಿಮ್ಮ ಆತ್ಮಕ್ಕೆ ಪುನರ್ಜನ್ಮ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ನಂಬಿದವರು ನಿಮ್ಮ ಆತ್ಮದಲ್ಲಿ ನೀವು ಹೊಸದಾಗಿ ಹುಟ್ಟಿದ್ದೀರಿ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ. ಆ ನಿಮ್ಮ ಇರುವ ಆತ್ಮ ಆ ಪ್ರತಿದಿನ ಜೀವಂತವಾಗಿ ಕಾಪಾಡಬೇಕಾದರೆ ದೇವರ ವಾಕ್ಯ ಪ್ರೇರಿ ದಿನಾಲು ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವರಾಗಬೇಕು. ಅದು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 51ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 8:51, ನಿಮಗೆ ನಿಜ ನಿಜವೇ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನ ಪುನಃ ಹೇಳ್ತಾನೆ, ವಾಕ್ಯ ಬರೀ ಓದಿದ್ದರೆ ಮಾತ್ರ ಅಲ್ಲ, ವಾಕ್ಯ ಧ್ಯಾನಿಸಲ ವಾಕ್ಯದ ಪ್ರಕಾರ ಯಾರು ನಡೆಯುತ್ತಾರೋ ಅವರು ಆತ್ಮಿಕವಾಗಿ ಎಂದಿಗೂ ಸಾವು ಕಾಣುವುದಿಲ್ಲ. ಹಾಗಾದರೆ ನಿಮ್ಮ ಆತ್ಮ ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರವಾಗಿ ನಿಮ್ಮ ಆತ್ಮದಲ್ಲಿ ಪುನರ್ಜನ್ಮ ಹೊಂದಿದ್ದೀರಿ, ನಿಮ್ಮ ಆತ್ಮಕ್ಕೆ ಜೀವ ಬಂದಿದೆ, ಆ ಜೀವ ಬಂದು ನಿಮ್ಮ ಆತ್ಮ ಕಡೇ ತನಕ ಕಾಪಾಡಬೇಕು, ಆತ್ಮನನ್ನು ಅನುಸರಿಸಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯತೆ ಅತಿ ಇಂಪಾರ್ಟೆಂಟ್. ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೋ ಅವರು ಎಂದಿಗೂ ಅವರು ತಮ್ಮ ಆತ್ಮದಲ್ಲಿ ಸಾವನ್ನು ಕಾಣುವುದಿಲ್ಲ ಎಂದು ಯೇಸು ಕ್ರಿಸ್ತನ ಶಿಷ್ಯರು ಹೇಳ್ತಾನೆ. ಈಗ ನಾವು ಪತ್ರಿಕೆಯಲ್ಲಿ ನೋಡಿದ್ರೆ ಅಪ್ಪಸ ಪೌಲನು ಪ್ರೇರೆ ರೋಮಾಪುರದವರಿಗೆ ಬಂದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಇಲ್ಲಿ ಅಪ್ಪಸ ಪೌಲನು ನೀವು ಅಂದರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕಿಟ್ಟವರು, ನೀರಲ್ಲಿ ಮುಳುಗಿ ದೇಶಕೊಂಡವರು ಬರಬರುತ್ತಾ ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಗುವುದು ನಿಶ್ಚಯ ಅಂದರೆ ಶರೀರ ಭಾವದ ಕರ್ಮಗಳಾಗಿದೆ, ಜಾರುತ್ವ ಬಂಡುತನ ಎಲ್ಲ ಪಾಪಕ್ಕೆ ದಾಸತ್ವದಲ್ಲಿ ಇದ್ದುಕೊಂಡು ಪಾಪದಲ್ಲಿ ಜೀವಿಸರು ಅವರ ಆತ್ಮದಲ್ಲಿ ಸಾಗುವುದು ನಿಶ್ಚಯ ಎಂಬುದರಲ್ಲಿ ಅಪ್ಪಸ ಪೌಲನು. ಆದರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದರಲ್ಲಿ ಜೀವಿಸುವಿರಿ. ಅಪ್ಪಸ ಪೌಲ ಅತಿ ಸ್ಪಷ್ಟ ಯೇಸು ಕ್ರಿಸ್ತನ ನಂಬಿಕಟ್ಟ ನಂತರ ನೀರಿನಲ್ಲಿ ಮುಳುಗಿದ ತಗೊಂಡ ನಂತರ ಆತ್ಮಲ್ಲಿ ಜೀವ ತಂದಿದ್ದವರು ಆ ಜೀವವನ್ನು ಕಾಪಾಡಿಕೊಳ್ಳಬೇಕಾದರೆ ದಿನಾಲು ಪ್ರೇರೆ ನೀವು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಶಕ್ತಿ ನಿಮಗೆ ಸಿಗ್ತದೆ. ಆ ಪವಿತ್ರ ಶಕ್ತಿಯನ್ನು ಹೊಂದಿಕೊಂಡು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡಬೇಕು. ದೇವರ ವಾಕ್ಯನ ಓದುವಾಗ ಈ ವಾಕ್ಯನ ಕೇಳುವಾಗ ವಾಕ್ಯನ ಧ್ಯಾನಿಸುವಾಗ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಡ್ಡಿ ಇರುವ ಶರೀರ ಭಾವದ ಪಾಪಗಳು ನಿಮಗೆ ಈ ವಾಕ್ಯ ನಿಮಗೆ ತೋರಿಸಿಕೊಡುವಾಗ ಪವಿತ್ರಾತ್ಮ ಶಕ್ತಿಯಿಂದ ಆ ಪಾಪಗಳನ್ನು ನಾಶ ಮಾಡಬೇಕು, ಆ ಪಾಪಗಳನ್ನು ಹಾಗೆ ಮಾಡಬೇಕು, ಆ ಪಾಪವನ್ನು ತಿರಸ್ಕಾರ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಆತ್ಮ ಸಾಯುವುದಿಲ್ಲ ಎಂಬುದಾಗಿ ಅಪ್ಪಸ ಪೌಲನು. ಒಂದು ವೇಳೆ ನೀವು ಪ್ರೇರೆ ಯೇಸು ನಂಬಿದ್ದೀರಿ, ನೀರು ಮುಳುಗಿ ದಿಶ ತಗೊಂಡಿದ್ದೀರಿ, ಕರ್ತನ ಸಭೆಗೆ ಬರೀತೀರಿ, ರೊಟ್ಟಿ ಅದರ ಪಾಲವನ್ನು ಹಾಕಿದ್ದೀರಿ, ಆದರೆ ನಿಮ್ಮ ಸರಿದಾದಿನ ಸ್ವಭಾವದ ಪ್ರಕಾರ ನಡೆಯುತ್ತೀರಿ, ಸರಿಭಾವದ ಕರ್ಮಗಳು ನಿಮ್ಮಲ್ಲಿ ಕಾಣಲ್ಪಡ್ತವೆ, ಆ ಯಾವುದೇ ಆ ಸರಿಭಾವದ ಸ್ವಭಾವಗಳನ್ನು ಆ ಪಾಪಗಳನ್ನು ಬಿಟ್ಟು ಬಿಡುವುದಿಲ್ಲ. ಹಾಗಾದರೆ ಅಪ್ಪಸ ಪೌಲನು ಯಾರ್ಯಾರು ಸರಿದ ಭಾವ ಪ್ರಕಾರ ನಡೆಯುತ್ತಾರೋ ಅವರು ಆತ್ಮದಲ್ಲಿ ಸಾಯುವುದು ನಿಶ್ಚಯ, ಅವರು ಆತ್ಮದಲ್ಲಿ ಸಾಯುತ್ತಾರೆ. ಆದರೆ ದೇವರ ಆತ್ಮನ ಶಕ್ತಿ ಅಂದರೆ ಈ ಪವಿತ್ರಾತ್ಮ ಶಕ್ತಿ ಬೇಕಾದರೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ನಿಮ್ಮ ಆತ್ಮದ
ಭರವಸೆಯಾಗಿದೆ. ಪ್ರತಿದಿನ ಪ್ರೇರೆ ಕಡಿಮೆ ಅಂದರೆ ಒಂದು ಗಂಟೆ ಹೊತ್ತಾದರೂ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಬೇಕು. ಎಷ್ಟಿನ್ನೂ ಪ್ರಾರ್ಥನೆ ಮಾಡ್ತೀರಿ ಆ ದೇವರ ಆತ್ಮನ ಶಕ್ತಿಯು ದೇವರ ಆತ್ಮನ ಅಭಿಷೇಕ ನಿಮ್ಮಲ್ಲಿ ತುಂಬಲ್ಪಡುತ್ತೆ. ಆ ಪವಿತ್ರಾತ್ಮ ಶಕ್ತಿಯಿಂದ ಪ್ರೇರೆ ನಿಮ್ಮ ಸರಿಯಾದ ಸ್ವಭಾವಗಳನ್ನು ನಿಮ್ಮ ಪಾಪಗಳನ್ನು ನೀವು ನಾಶ ಮಾಡಬೇಕು, ಅದು ಹಾಗೆ ಮಾಡಬೇಕು, ಅದು ತಿರಸ್ಕಾರ ಮಾಡಬೇಕು. ಅದನ್ನು ನಿಮ್ಮ ನಿಮ್ಮ ಶರೀರದಿಂದ ಆ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡಬೇಕು, ಅದು ತೆಗೆದುಹಾಕಬೇಕು. ಆವಾಗ ಮಾತ್ರ ನಿಮ್ಮ ಆತ್ಮದಲ್ಲಿ ಜೀವಿಸ್ತೀರಿ, ಇಲ್ಲದಿದ್ದರೆ ನಿಮ್ಮ ಆತ್ಮ ಸಾಯುತ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ಪ್ರೇರೆ 4:20 ವಾಕ್ಯ ನಾವು ನೋಡ್ತೇವೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಇಲ್ಲ ಅಪ್ಪ ಅತಿ ಸ್ಪಷ್ಟ ಅಂತಪ್ರೆ, ಯಾವಾಗ ನೀವು ಪವಿತ್ರಾತ್ಮನನ್ನು ಅನುಸರಿಸುತ್ತೀರೋ ಆವಾಗ ಮಾತ್ರ ನಿಮ್ಮಲ್ಲಿ ಸ್ವಾರ್ಥವಿಲ್ಲದ ಪ್ರೀತಿ. ಪ್ರೀತಿಯಲ್ಲಿ ಎರಡು ವಿಧಗಳು, ಒಂದು ಪ್ರೀತಿ ಸ್ವಾರ್ಥ ಪ್ರೀತಿ, ಇನ್ನೊಂದು ಪ್ರೀತಿ ದೇವರ ಪ್ರೀತಿ, ಅದು ಸ್ವಾರ್ಥ ರಹಿತ ಪ್ರೀತಿ. ಆ ಪ್ರೀತಿ ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಎಂಬ 9 ಗುಣಗಳು, ಅದು 9 ಫಲಗಳು ಪ್ರೇ ನಿಮ್ಮಲ್ಲಿ ಕಾಣಲ್ಪಡ್ತವೆ ಯಾರು ಪವಿತ್ರಾತ್ಮನ್ನು ಅನುಸರಿಸಿ ನಡೆಯುತ್ತಾರೋ. ಒಂದು ವೇಳೆ ನೀವು ಶರೀರ ಭಾವ ಪ್ರಕಾರ ನಡೆಯುತ್ತಾರೆ ಈ ಗುಣಗಳು ಈ ಫಲಗಳು ನಿಮ್ಮಲ್ಲಿ ಕಾಣಲ್ಪಡುವುದಿಲ್ಲ. ಅದಕ್ಕೆ ಬದಲು ಶರೀರ ಭಾವದ ಫಲಗಳಾಗದೆ ಪ್ರೇ ಪವಿತ್ರಾತ್ಮ ಅನುಸರಿಸಿ ನಡೆಯುತ್ತಾರೆ ಮಾತ್ರವೇ ಈ ಫಲಗಳು ಕಾಣಲ್ಪಡ್ತವೆ. ಮತ್ತು ಅಲ್ಲದೆ ಇಂಥವುಗಳನ್ನು 23 ಆಗುತ್ತದೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಪ್ರೇ ಅದರ್ಥ ಅಂದರೆ ಧರ್ಮಶಾಸ್ತ್ರ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಆ ಧರ್ಮಶಾಸ್ತ್ರವು ಪ್ರತಿಯೊಂದು ಪಾಪ ಎಂಬುದು ಯಾವುದು, ಪಾಪ ಬಗ್ಗೆ ಸರಿಯಾದ ವಿವರಣೆ ನಿಮಗೆ ಧರ್ಮಶಾಸ್ತ್ರ ಸಿಗ್ತದೆ. ಧರ್ಮಶಾಸ್ತ್ರ ಪ್ರೇ ಪಾಪವನ್ನು ನಿಮಗೆ ತೋರಿಸಿಕೊಡುತ್ತದೆ ಮತ್ತು ಪಾಪವನ್ನು ಅದು ಖಂಡಿಸ್ತದೆ. ಯಾವಾಗ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆಯುತ್ತೀರೋ ಆಗ ಧರ್ಮಶಾಸ್ತ್ರ ನಿಮಗೆ ಎಂದಿಗೂ ಅಪರಾಧಿ ತೀರ್ಪು ಕೊಡುವುದಿಲ್ಲ ಎಂಬುದಿಲ್ಲ. ಅಪ್ಪ ಅತಿ ಸ್ಪಷ್ಟವಾಗಿ ಹೇಳಿದೆ 23 ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದೆ. ಇಂಥ ಪವಿತ್ರಾತ್ಮ ಫಲಗಳಲ್ಲಿ ಯಾರು ನಡೀತಾರೋ ಅವರಿಗೆ ಧರ್ಮಶಾಸ್ತ್ರವು ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ ಎಂಬುದಾಗಿದೆ. ಇವತ್ತು ದೇವರ ಆತ್ಮನು ತೋರಿಸಿದೆ ಅನೇಕರಿಗೆ ಪ್ರೇವಿತು ನಿಮ್ಮ ಆತ್ಮದಲ್ಲಿ ಅಪರಾಧಿ ಅಪರಾಧಿಮ ಮನಸ್ಸು ಯಾವಾಗಲೂ ಪ್ರಿಕಲವಿರಲಿ, ಅದು ಯಾವಾಗಲೂ ಇರುತ್ತೆ. ಈ ಅಪರಾಧಿಮ ಮನಸ್ಸು ನಿಮಗೆ ಸಾಕ್ಷಿ ಕೊಡಬಾರದು. ನಿಮ್ಮ ಮನಸ್ಸು ದೇವರ ಮುಂದೆ ನೀವು ಪ್ರಾರ್ಥಿಸುವಾಗ ನಿರಾಪರಾಧಿ ಎಂಬ ಮನಸ್ಸು ನಿಮಗೆ ಬೇಕು. ಪ್ರೇ ಮನುಷ್ಯರ ಹತ್ರ ಮಾತನಾಡುವಾಗ ನಿರಾಪತಿ ಮನಸ್ಸು ಬೇಕಾ? ಹಾಗಾದರೆ ಬರೀ ಇವತ್ತಿನ ದಿನ ಪ್ರೇ ನಿಮ್ಮ ಈ ಕೇಳಿದ ವಾಕ್ಯವನ್ನು ಕೇಳಿರಿ, ಈ ವಾಕ್ಯಕ್ಕೆ ವಿಧರಾಗಿ ನಡೆಯಿರಿ. ಆವಾಗ ಪ್ರೇರೆ ನಿಮ್ಮ ಮನಸ್ಸು ಪ್ರೇರೆ ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ನಿಮ್ಮ ಜೊತೆ ಪಾಪ ಇದ್ದರೆ, ಪಾಪಕ್ಕೆ ದಾಸರಾಗಿದ್ದರೆ ಮಾತ್ರವೇ ಪ್ರೇ ಧರ್ಮಶಾಸ್ತ್ರವು ಪ್ರೇ ನಿಮ್ಮ ಮನಸ್ಸನ್ನು ಅದು ನಿಮಗೆ ತೀರ್ಪು ಕೊಡ್ತದೆ. ಅಪರಾಧ ಈ ಅಪರಾಧ ತೀರ್ಪಿನಿಂದ ನಿಮಗೆ ಬಿಡೀನಾಗಬೇಕಾ? ಒಂದೇ ಕಂಡೀಷನ್ ಆಗಿದೆ, ಯೇಸು ಕ್ರಿಸ್ತನ ನಂಬಿಕೆ ಇಡುವರಾಗಬೇಕು, ಆತನ ಕರ್ತವ್ಯವನ್ನು ಅಂಗೀಕಾರ ಮಾಡಬೇಕು, ಆತನ ಪವಿತ್ರಾತ್ಮನ ಹೊಂದಿಕೊಂಡು ಆ ಪವಿತ್ರಾತ್ಮನ ಅನುಸಾರವಾಗಿ ಪವಿತ್ರಾತ್ಮನ ಮಾತನಾಡುವ ಆತನ ಸ್ವರಕ್ಕೆ ಆತನ ವಾಕ್ಯಕ್ಕೆ ವಿಧಾಯಕ ನೋಡಿದರೆ ಎಂದಿಗೂ ನಿಮ್ಮ ಮನಸ್ಸಾಕ್ಷಿ ಅಪರ ತಿಳ್ಕೊಳ್ಳೋದಿಲ್ಲ. ಧರ್ಮಶಾಸ್ತ್ರ ನಿಮ್ಮನ್ನು ಆಕ್ಷೇಪಿಸಿದಿಲ್ಲ ಎಂದು ಅಪ್ಪಸ್ಬಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಫಿಲಿಪಿಯನ್ಸ್ ಚಾಪ್ಟರ್ 2:5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಪ್ರೇ ಪವಿತ್ರಾತ್ಮನ ಅನುಸರಿಸಿ ಇನ್ನೂ ಇದರ ಅರ್ಥವಾಗಿದೆ. ಪ್ರೇ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮ ಮನಸ್ಸಾಗಬೇಕು. ತಪ್ಪು ಹೇಳಿದರೆ ಯೇಸು ಕ್ರಿಸ್ತನು ಈ ಬುಡಕದಲ್ಲಿ ಜೀವಿಸುವಾಗ ತನ್ನ ಚಿತ್ತವನ್ನು ಮಾಡಲಿಲ್ಲ. ಆ ತಂದೆ ಚಿತ್ತಕ್ಕೆ ಪರಿಪೂರ್ಣ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡನು. ತಂದೆ ಚಿತ್ತ ಇತ್ತು ನಮಗೋಸ್ಕರ ಯೇಸು ಕ್ರಿಸ್ತನು ಕಲ್ವರಿಯ ಸಿಲುಬೆಯಲ್ಲಿ ಪ್ರಾಣ ಕೊಡ್ತಾನೆ. ಆ ತಂದೆಯ ಚಿತ್ತಕ್ಕೆ ಪರಿಪೂರ್ಣ ಸಿಲುಬೆ ಮರಣವನ್ನು ಒಂದಷ್ಟು ಆ ರೀತಿ ಪ್ರೇರೆ ನಿಮ್ಮ ಪವಿತ್ರಾತ್ಮನಿಗೆ, ನಿಮ್ಮ ಒಳಗಿರುವ ಪವಿತ್ರಾತ್ಮನಿಗೆ
ಪ್ರೇ ನೀವು ವಿಧ್ಯರಾಗುವುದಾದರೆ ಮಾತ್ರವೇ ಪ್ರೇ ನೀವು ಪ್ರೇರೆ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಪವಿತ್ರಾತ್ಮ ಜೀವ ಆ ನಿಮ್ಮ ಆತ್ಮದಲ್ಲಿ ಜೀವ ತುಂಬಲು ಪಡುತ್ತದೆ, ನಿಮ್ಮ ಆತ್ಮದಲ್ಲಿ ಅಭಿಷೇಕ ಇರ್ತದೆ, ನಿಮ್ಮ ಆತ್ಮದೇವರ ಮಹಿಮೆ ಇರ್ತದೆ, ಯಾವಾಗ ಪ್ರಸನ್ನ ನಿಮ್ಮಲ್ಲಿ ತೋರಿಸ್ತದೆ, ಯಾವ ನಿಮ್ಮಲ್ಲಿ ಪವಿತ್ರ ಒಂಬತ್ತು ಫಲಗಳು ಕಾಣಲ್ಪಡ್ತವೆ, ಯಾವ ನಿಮ್ಮ ಬಾಯಲ್ಲಿ ಸ್ತುತಿ ಸ್ತೋತ್ರಗಳು ಕಂಡು ಬರ್ತವೆ, ಮತ್ತು ಪ್ರೇ ನೀವು ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಸಾಯದೆ ಯಾವಾಗಲೂ ಪ್ರತಿ ಗಳಿಯೂ ನಿಮ್ಮ ಆತ್ಮ ಜೀವಂತವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ, ಮತ್ತು ದೇವರ ಆತ್ಮ ನಿಮ್ಮನ್ನು ಉಪಯೋಗಿಸುವವನು ಆಗಿದ್ದಾನೆ. ಬರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಒಂದನೇ ಯೋಹಾನನ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾಲ್ಕರಿಂದ ಆರನೇ ವಾಕ್ಯ, ಫಸ್ಟ್ ಜಾನ್ ಚಾಪ್ಟರ್ ಟೂ ಫೋರ್ ಟು ಸಿಕ್ಸ್. ಆತನನ್ನು ಬಳ್ಳೆನದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳಿದ ನಡೆಯುವನು ಸುಳ್ಳುಗಾರನಾಗಿದ್ದಾನೆ, ಸತ್ಯ ಎಂಬುದು ಅವನಲ್ಲಿಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ, ಇದರಿಂದಲೇ ಆತನಲ್ಲಿದೆ ಎಂಬುದು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ಗೊಂಡವನಾಗಿದ್ದೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆದಕ್ಕೆ ಬದ್ಧನಾಗಿದ್ದಾನೆ. ಪ್ರೇ ಇನ್ನೂ ನಾವು ನೋಡ್ತೇವೆ ಪವಿತ್ರಾತ್ಮ ಅನುಸರಿಸಿದ ಅದು ಅರ್ಥವಾಗಿದೆ. ಹೇಗೆ ಯೇಸು ಕ್ರಿಸ್ತನು ಈ ಬುಡಗದಲ್ಲಿ ಇದ್ದುಕೊಂಡು ಪರಿಪೂರ್ಣದ ಚಿತ್ತಕ್ಕೆ ಇವಿದ್ದಾನೆ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆಯುತ್ತಾರೋ ಅವರೇ ಪವಿತ್ರಾತ್ಮ ಅನುಸರಿಸಿ ನಡೆತಾರೆ, ಅವರೇ ಯೇಸು ಕ್ರಿಸ್ತನ ನಿಜ ಶಿಷ್ಯರು. ಈ ರೀತಿ ನೀವು ಜೀವಿಸುತ್ತಾದರೆ ಪ್ರೇ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವಿಸುತ್ತೀರಿ, ಮತ್ತು ಪವಿತ್ರಾತ್ಮ ಅನುಸರಿಸಿ ನಡೆಯುತ್ತೀರಿ, ಮತ್ತು ನಿಮ್ಮನ್ನು ಪವಿತ್ರಾತ್ಮನು ಆತನ ಮಹಿಮೆಗಾಗಿ ಪ್ರೇ ನಿಮ್ಮಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ, ನಿಮ್ಮಲ್ಲಿ ಅನೇಕ ವರಗಳನ್ನು ಕೊಟ್ಟಿದ್ದಾನೆ. ಈ ಎರಡು ಸಂಗತಿಗಳನ್ನು, ಒಂದು ನಿಮ್ಮ ಆತ್ಮದ ಜೀವವನ್ನು ಕಾಪಾಡಿಕೊಳ್ಳಬೇಕು, ಎರಡನೇ ಆತ್ಮವನ್ನು ಅನುಸರಿಸಿದರೆ ಪವಿತ್ರಾತ್ಮ ನಿಮ್ಮನ್ನು ಒಬ್ಬೊಬ್ಬರನ್ನು ಆತನ ಮಹಿಮೆಗೋಸ್ಕರ ಆತನ ಸೇವೆಗೋಸ್ಕರ ಆತನ ನಾಮ ನಿಮ್ಮ ಮುಖಾಂತರ ಅನ್ಯ ಜನರಿಗೆ ಪ್ರಸಿದ್ಧಿ ಪಡೆದಕ್ಕೋಸ್ಕರ ದೇವರಾತ್ಮ ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ನಿಮ್ಮನ್ನು ಪರಲೋಕಕ್ಕೆ ನಿಮ್ಮ ಈ ಶರೀರದ ಪ್ರಯಾಣ ಮುಗಿದ ನಂತರ ನಿಮ್ಮ ಆತ್ಮನು ಆ ಪರಲೋಕಕ್ಕೆ ಆ ನಿತ್ಯ ಜೀವ ನಿಮ್ಮ ಕೊಡುವನಾಗಿದೆ. ಪ್ರೇ ಮೂರನೇ ಸಂಗತಿ ನೋಡ್ತೇವೆ, ಅಹಂಕಾರಿಗಳಾಗಬಾರದು. ಇದರ ಅರ್ಥ ನೋಡಿದ್ರೆ ಯಾಕೋಬನ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯ, ಜೇಮ್ಸ್ ಚಾಪ್ಟರ್ ಫೋರ್ ವರ್ಸ್ ಟೆನ್, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತು ನಿಮ್ಮನ್ನು ಮೇಲಕ್ಕೆ ತರುವನು. ಅಂದರೆ ಅಹಂಕಾರಿ ಎಂದಿರ್ತಾರೆ, ಯಾರು ದೇವರ ವಾಕ್ಯದ ಮುಂದೆ ದೇವರ ಆಜ್ಞೆ ಮುಂದೆ ಯಾರು ತಗ್ಗಿಸಿಕೊಳ್ಳುವುದಿಲ್ಲವೋ, ಯಾರು ದೇವರ ವಾಕ್ಯಕ್ಕೆ ವಿಧೇಯ ಆಗಲೋ ಅವರೇ ಆತ್ಮೀಯವಾಗಿ ಅಹಂಕಾರಿಗಳು ಎಂಬುದು. ಪ್ರೇ ನೀವು ಇವತ್ತು ಅಪೊಸ್ತಲ ಪೌಲನೇ ನೀವು ಆತ್ಮದಿಂದ ಜೀವಿಸಲಾಗಿ ಆತ್ಮನ ನಡೆಯುವರು ಅಹಂಕಾರಿಗಳಾಗಬೇಕು. ಎಂದಿಗೂ ಪ್ರೇ ದೇವರ ವಾಕ್ಯವು ನಿಮ್ಮ ಹತ್ರ ಬರುವಾಗ ದೇವರ ಆಜ್ಞೆಗಳು ನಿಮಗೆ ಸಿಗುವಾಗ ಎಂದಿಗೂ ಆಜ್ಞೆಗೆ ನೀವು ಪ್ರೇರೆ ವಿರೋಧವಾಗಿ ನಿಲ್ಲಬಾರದು. ದೇವರ ವಾಕ್ಯವೇ ಯೇಸು ಕ್ರಿಸ್ತನು, ದೇವರ ಆಜ್ಞೆ ಮುಂದೆ ತಗ್ಗಿಸಿಕೊಂಡು ಆ ದೇವರ ಆಜ್ಞೆಗೆ ನೀವು ಇದಾಗ್ತೀರೋ ಆವಾಗ ನಿಮ್ಮಲ್ಲಿ ಆ ದೀನ ಹೃದಯ ದೀನ ಮನಸ್ಸು ಕಾಣ ಆ ದೀನರ ದೇವರು ಇನ್ನೂ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಯಾಕೊಬ್ಬ ನಾಲ್ಕು ಆರನೇ ವಾಕ್ಯದಲ್ಲಿ ಹೀಗೆ ಬಲಪಡಿದೆ, ದೇವರು ಅಹಂಕಾರಿಗಳಿಗೆ ಎದುರಿಸ್ತಾನೆ, ದೀನರಿಗೆ ವಿಶೇಷ ಕೃಪೆ ಕೊಡುತ್ತಾನೆ ಎಂಬುದಾಗಿ ನಾವು ಓದ್ತೇವೆ. ಜೇಮ್ಸ್ ಚಾಪ್ಟರ್ ಫೋರ್ ವರ್ಸ್ ಸಿಕ್ಸ್, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಪ್ರೇ ನೀವು ಅಹಂಕಾರಿ ದೇವರ ವಾಕ್ಯಕ್ಕೆ ಅವಿಧರಾಗುವುದೇ ಅಹಂಕಾರಿಯಾಗಿದೆ. ಯಾವಾಗ ದೇವರ ವಾಕ್ಯ ಅಹಂಕಾರಿ ಆಗ್ತೀರೋ ಅವಿದೆ ಆಗ ದೇವರು ನಿಮ್ಮನ್ನು ಎದುರು ನಿಲ್ಲುತ್ತಾನೆ. ಆದರೆ ದೇವರ ವಾಕ್ಯದ ಮೇಲೆ ತಗ್ಗಿಸಿಕೊಂಡು ದೇವರ ವಾಕ್ಯ ವಿಧರಾಗಿದ್ದರೆ ದೇವರ ಆಶೀರ್ವಾದ ಆತನ ಕೃಪೆ ಆತನ ಕರುಣೆ ಆತನ ಪವಿತ್ರ ಅಭಿಷೇಕವು ಯಾವಾಗಲೂ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ ಎಂಬುದಾಗಲಿ ಇದು ಅರ್ಥವಾಗಿದೆ. ನಾಲ್ಕು ನೋಡ್ತೇವೆ, ಒಬ್ಬರನ್ನೊಬ್ಬರನ್ನು ಕೆಣಕುವವರು ಆಗಬಾರದು. ಇದರ ಅರ್ಥ ನೋಡಿದ್ರೆ ಒಂದನೇ ಸಾಮುವೇಲ ಪುಸ್ತಕ ಒಂದನೇ ಆದ್ಯದಲ್ಲಿ ಆರು ಮತ್ತು ಏಳನೇ ವಾಕ್ಯ, ಫಸ್ಟ್ ಸಾಮುವೇಲ್ ಸರ್ 1:6-7. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕನನ್ನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪಿನ್ನಿನಲ್ಲೂ ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಅಣ್ಣಳು ಒಂದೊಂದು ಸಾರಿ ಊಟ ಉಣ್ಣಲ್ಲೊಳ್ಳದೆ ಅಳುತ್ತಾ ಇದ್ದಳು. ಪ್ರೇರೆ ಒಬ್ಬರನ್ನ ಕೆಣಕುವರಿಂದ ಅರ್ಥವಾಗಿದ್ದರೆ ನಿಮ್ಮ ಹೀಗೆ ಅಲ್ಲಿ ನಾವು ಪೆನ್ನಿನಲ್ಲೂ ಅಣ್ಣಲ್ಲಿಗೆ ಮಕ್ಕಳಿಗೆ ನಿಮ್ಮದಾಗಿ ಅವಳ ಮನಸ್ಸು ನೋಯಿಸ್ತಿದ್ದಳು ಅವಳನ್ನು ಕೆಣ ಇಂದಿಗೂ ಪ್ರೇರೆ ನೀವು ಇನ್ನೊಬ್ಬ ಸಹೋದರನಾಗಲಿ ಇನ್ನೊಬ್ಬ ಸಹೋದರನಾಗಲಿ ದೇವರ ಸೇವಕರನ್ನಾಗಲಿ ಪ್ರೇರೆ ಅದ ಗಂಡ ಹೆಂಡತಿಯನ್ನಾಗಲಿ ಹೆಂಡದ ಗಂಡನಾಗಲಿ ನೀವು ತಂದೆ ತಾಯಿ ನಿಮ್ಮ ಮಕ್ಕಳನ್ನ ಇಂದಿಗೂ ಪ್ರೇರೆ ಅವರ ಮನಸ್ಸು ನೋ ಆಗುವಂತೆ ಅವರನ್ನು ಕೆಣಕುವರಾಗಬಾರ್ದು ಅವರ ಮನಸ್ಸು ನೋಯಿಸುವರಾಗಬಾರ್ದು. ಅದಕ್ಕೆ ಬದಲು ಅವರನ್ನು
ಉತ್ತೇಜನ ಮಾಡುವರಾಗಬೇಕು, ಅವರನ್ನು ಪ್ರೋತ್ಸಾಹಪಡಿಸಬೇಕು. ಈ ರೀತಿ ನೀವು ಪವಿತ್ರತ್ವವನ್ನು ಅನುಸರಿಸಿ ನಡೆಯುವುದಾದರೆ ಅಹಂಕಾರಿಗಳು ಒಬ್ಬೊಬ್ಬರ ಕೆಣಕವರು ಒಬ್ಬರ ಮಸ್ತವರು ಆಗದೆ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯತದೆ. ದೇವರ ನಮಗೆ ಸ್ತೋತ್ರವಾಗಲಿ. ನಿಜ ಈ ಸಂದೇಶ ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡಿ ನಿಮಗೆ ಉತ್ತೇನಾಗುವುದಾದರೆ ನಮಗೆ ನಿಮ್ಮ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ಯಾವುದೇ ಪ್ರಾರ್ಥನೆ ರಿಕ್ವೆಸ್ಟಿದರೆ ನಮಗೆ ಫೋನ್ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಅವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಆ ನಿನ್ನ ಆತ್ಮದಲ್ಲಿ ಜೀವಿಸೋದಕ್ಕೆ ನಿನ್ನ ಆತ್ಮ ನಡೆಯೋದಕ್ಕೆ ನಿನ್ನ ಕೃಪೆಯನ್ನು ದೇವನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಮತ್ತು ಈ ಪ್ರಯತ್ನ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ದೇವ, ನಿನ್ನ ಕರುಣೆ, ನಿನ್ನ ದಯೆ ನಾನು ಬೇಡುತ್ತೇನೆ. ಮತ್ತು ಪ್ರತಿಯೊಬ್ಬರು ನಿನ್ನ ಪವಿತ್ರ ಆತ್ಮದಲ್ಲಿ ನೀನು ತುಂಬಿಸಬೇಕು. ಅವ್ರು ಪ್ರತಿದಿನ ನಿನ್ನ ಪವಿತ್ರಾತ್ಮ ಪ್ರಸನ್ನತೆ ಅವರ ಜೊತೆ ಅನುಭವ ಮಾಡುವಂತೆ ನಿನ್ನ ಕೃಪೆ ನಿನ್ನ ಈ ಜನ ಈ ವೀಕ್ಷಕರು ನಾನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.